ನೋಡು ಜಗ್ಗು, ಈಗ ನಾನು ನಿನ್ನತ್ರ ಒಬ್ಬ ಪೊಲೀಸ್ ಆಫೀಸರ್ ಮಾತಾಡ್ತಾ ಇಲ್ಲ. ಹೇಳು, ಎಲ್ರ ಹಾಗೆ ನೀನು ಒಬ್ಬ ಮನುಷ್ಯನ ಬಾಳ್ಬೇಕು ಅಂತ ಆಸೆ ಪಡ್ತೀಯಾ, ಇಲ್ಲ ಇದೇ ರೀತಿ ರೌಡಿಯಾಗಿ ಮುಂದುವರಿಬೇಕು ಅಂತ ಇಷ್ಟಪಡ್ತೀಯಾ? ನಾನು ಬೇಕು ಅಂತ ರೌಡಿ ಆಗ್ಲಿಲ್ಲ, ಈ ಸಮಾಜ ನನ್ನ ರೌಡಿ ಮಾಡ್ತು. ನಾವು ಮಾಡೋ ತಪ್ಪಿಗೆ ಸಮಾಜನ ದೂರಬಾರ್ದು ಜಗ್ಗು. ನಿನ್ನ ಚರಿತ್ರೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆ ಚಪ್ಪಲಿ ಅಂಗಡಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ನೀನು 7ನೇ ಕ್ಲಾಸ್ವರೆಗೂ ಓದ್ದೆ, ಆಮೇಲೆ ಓದೋದನ್ನ ಬಿಟ್ಟು ನಿಮ್ಮ ತಂದೆ ಮಾಡೋ ಕಸಮನ ನೀನು ಶುರು ಮಾಡಿಕೊಂಡೆ. ಯಾವನೊಬ್ಬ ರೌಡಿ ಮಾಮೂಲು ಕೊಡಲಿಲ್ಲ ಅಂತ ಬಂದು ನಿಮ್ಮ ತಂದೆ ಹತ್ರ ಗಲಾಟೆ ಮಾಡ್ದ. ಆ ಕೋಪಕ್ಕೆ ನೀನು ಅವನ ಚಾಕು ಹಾಕ್ದೆ, ಅದಕ್ಕೆ ಸರ್ಕಾರ ನಿನಗೆ 7 ವರ್ಷ ಶಿಕ್ಷೆ ಕೊಡ್ತು. ಜೈಲಿಂದ ಹೊರಗಡೆ ಬಂದು ನೀನೇನ್ ಮಾಡ್ದೆ? ನೀನು ಅವನ ಥರ ಒಬ್ಬ ದೊಡ್ಡ ರೌಡಿ ಆದೆ. ನೋಡು, ಒಬ್ಬ ರೌಡಿ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ದ ಅಂತ ನಿನ್ನ ಕೋರ್ಟ್ನ ನಿಲ್ಲಿಸಿ ನಾನು ಶಿಕ್ಷೆ ಕೊಡಿಸ್ಬೋದು. ಆದರೆ ನೀನೊಬ್ಬ ಒಳ್ಳೆ ಮನುಷ್ಯನಿಗೆ ಬಾಳ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಹೌದು, ನಿಮ್ಮ ತಂದೆ ನಡೆಸ್ತಾ ಇದ್ದ ಚಪ್ಪಲಿ ಅಂಗಡಿ ವ್ಯಾಪಾರನ ನೀನ್ಯಾಕೆ ಮುಂದುವರಿಸ್ಬಾರ್ದು? ಅದಕ್ಕೆ ಬಂಡವಾಳ ಬೇಕಲ್ಲ. ಅದಕ್ಕಿಂತಲೇ ಸರ್ಕಾರ ಇದೆ, ನಿಮ್ಮಂಥವ್ರು ಉದ್ಧಾರ ಮಾಡಕ್ಕೆ ಅಂತಲೇ ಬೇಕಾದಷ್ಟು ಸ್ಕೀಮ್ಸ್ನ ಓಪನ್ ಮಾಡಿದೆ. ನೀನು ಒಪ್ಕೊಂಡ್ರೆ ನಾನು ಮುಂದೆ ನಿಂತು ನಿನಗೆ ಬ್ಯಾಂಕಲ್ಲಿ ಸಾಲ ಕೊಡಿಸ್ಕೊಡ್ತೀನಿ, ಏನಂತೀಯ? ಆಯಿತು ಸಾಹೇಬ್ರಿ, ಕೀಪ್ ಇಟ್ ಅಪ್. ಗುಡ್ ಮಾರ್ನಿಂಗ್ ಸರ್. ಏನ್ ಕೇಸ್ ಇದು ಸರ್? ಈ ಅಮ್ಮ ಮಚ್ಚು ತಗೊಂಡಿಬ್ಬರನ್ನ ಕತ್ತರಿಸಿ ಕೊಲೆ ಮಾಡಿದ್ದಾಳೆ, ಅದರಲ್ಲೊಬ್ಬ ಇವಳು ಗಂಡನೇ ಸರ್. ಐ ಸಿ. ಏನಮ್ಮ, ಗಂಡನೇ ದೇವ್ರು ಅಂತ ಪೂಜೆ ಮಾಡೋ ನಮ್ಮ ದೇಶದಲ್ಲಿ ನೀನು ತಾಳಿ ಕಟ್ಟಿದ ಗಂಡನೇ ತಲೆ ಹಿಡಿದ್ರೆ ಅಂತಹ ಗಂಡನ ಪೂಜಿಸ್ಬೇಕಾ? ಇವತ್ತು ನಾನ್ ಕೊಲೆ ಮಾಡಿದ ಕಾರಣ ನೀವು, ನಿಮ್ ಸರ್ಕಾರದ ವ್ಯವಸ್ಥೆ. ನೋಡಮ್ಮ, ಅವಶ್ಯ ಪಡ್ಬೇಡ, ಏನಾಯ್ತು ಅಂತ ವಿವರವಾಗಿ ಹೇಳು. ಸರ್, ಇವತ್ತಿ ನನ್ ಕಣ್ಣೀರಿಗೆ ಕಾರಣ ಊರಿನ ಜನಕ್ಕೂ ಗೊತ್ತು, ನಿಮ್ ಪೊಲೀಸ್ನವ್ರಿಗೂ ಗೊತ್ತು. ಊರಾಚೆಯಲ್ಲಿರೋ ಮಾರುತಿ ಗುಡ್ಡದಲ್ಲಿ ದಿನ ಕೋಳಿ ಪಂದ್ಯ ನಡೆಸ್ತಾ ಇದ್ದಾರೆ. ಇದನ್ನ ನಡೆಸ್ತಾ ಇರೋರು ಯಾರು? ಸಾರಾಯಿ ಗುತ್ತಿಗೆದಾರರು. ಇದನ್ನ ನಡೆಸ್ತಾ ಇರೋದು ಮನರಂಜನೆಗಾಗಿ ಅಲ್ಲ ಸರ್, ವ್ಯಾಪಾರಕ್ಕಾಗಿ. ಪಂದ್ಯದಲ್ಲಿ ಸೋತೋರು ವ್ಯಥೆಯಿಂದ ಕುಡಿತಾರೆ, ಗೆದ್ದವರು ಖುಷಿಯಿಂದ ಕುಡಿತಾರೆ, ನೋಡಕ್ ಬಂದವರು ಹುಮ್ಮಸ್ಸಿಂದ ಕುಡಿತಾರೆ. ಇದರಿಂದ ಎಷ್ಟೋ ಜನ ಮನೆ ಮಠ ಕಳ್ಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ ಸರ್, ಬೀದಿ ಭಿಕಾರಿಗಳಾಗಿದ್ದಾರೆ. ಇವತ್ತು ನನ್ನ ಗಂಡ ಪಂದ್ಯದಲ್ಲಿ ಸೋತು ಕುಡಿದು ಮನೆಗ್ ಬಂದ. ಯಾಕೆ ಅಂಕೂತಿದ್ಯ? ಕಟ್ಟಿದ ತಾಳಿ ಕೂಡ ಕಿತ್ಕೊಂಡು ಹೋಗಿ ಕೋಳಿ ಪಂದ್ಯ ಆಡ್ಬಿಟ್ಟು ಬಂದಿದ್ಯಲ್ಲ. ದರಿದ್ರ ತಾಳಿ ಅದು ಯಾಕೆ ಕೊಟ್ಟೋಯ್ತು? ಅಯ್ಯೋ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಯ್ಯ, ಇನ್ಮೇಲೆ ಕೂಲಿ ನಾಲಿ ಮಾಡ್ಕೊಂಡು ಒಪ್ಪ ತುಟ್ಟನಾದ್ರೂ ತಿನ್ಕೊಂಡು ನೆಮ್ಮದಿಯಾಗಿರೋಣಯ್ಯ. ನೋಡು, ಇನ್ ಮುಂದೆ ಸಾರಾಯ್ ಕುಡಿಯಕ್ಕಿಲ್ಲ, ಕೋಳಿ ಪಂದ್ಯ ಆಡಕ್ಕಿಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳಯ್ಯ, ಹೇಳಯ್ಯ. ಅಂದ್ರೆ ಹೋಗಿ ಮಕ ತೊಳ್ಕೊಂಡು ಸಿಂಗಾರ ಮಾಡ್ಕೊಂಬ. ಯಾವ ಪುರುಷಾರ್ಥಕ್ಕೋಸ್ಕರ ಸಿಂಗಾರ ಮಾಡ್ಕೊಳ್ಳಿ? ಸ್ವಂತ ಮನೆ ಹೋಯ್ತು, ಹೊಲ ಹೋಯ್ತು, ಮನೇಲಿ ಸಾಮಾನೆಲ್ಲ ಹೊಂಟೋಯ್ತು, ಕೊನೆಗೆ ಕಟ್ಟಿದ ತಾಳಿ ಕೂಡ ಕಿತ್ಕೊಂಡು ಹೊಂಟೋದ್ಯಲ್ಲಯ್ಯ. ಇನ್ನೇನಯ್ಯ ಇದೆ ನಂತವ, ಇನ್ನೇನಯ್ಯ ಇದೆ? ಮೆಣಗುಟ್ಟ ಮೈಯುವೇನೆ, ಇದನ್ನ ಇಟ್ಕೊಂಡೇ ವ್ಯಾಪಾರ ಮಾಡ್ತೀನಿ. ಈಗ ಬಂದಿರೋರು ಯಾರು ಗೊತ್ತಾ? ಲಕ್ಷಾಧೀಶ್ವರು, ರಾಜಕೀಯದಲ್ಲೂ ಅವರ ಕಣೆ. ಮೊದಲಿನಿಂದ ನಿನ್ ಮೇಲೆ ಅವ್ರಿಗೊಂದ್ ಕಣ್ಣಂತೆ. ನೀನ್ ಅವ್ರ ಮನಸ್ಸಿನ ಅವಸಿ ಖುಷಿ ಪಡಿಸ್ಬಿಟ್ರೆ ನಾನ್ ಕೇಳ್ದಾಗೆಲ್ಲ ಅವ್ರ ದುಡ್ಡು ಕೊಡ್ತಾ ಇರ್ತಾರೆ. ನಾ ಕೋಳಿ ಪಾಳಿ ಆಡ್ಕೊಂಡೇ ಇದ್ಬಿಡ್ತೀನಿ. ತಾಳಿ ಕಟ್ಟಿದ ಹೆಂಡತಿನೇ ತಲೆ ಹಿಡಿತಿಯನೋ? ನಿನ್ ಗಂಡಸಲ್ಲ, ನಾ ಮಾತ. ಏನ್ ನಿಮ್ ಕೆಲಸ ಶುರು ಹಚ್ಕೊಂಡು? ನಾನೇನ್ ಪುಕ್ಸಟ್ಟೆ ಬಂದಿಲ್ಲ, ನಿನ್ ಗಂಡನ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡೇ ಬಂದಿದ್ದೀನಿ. ಬಾರಲೆ ಸಾವುಕಾರೇ, ನೀನ್ ಅವ್ರೇ ಕೇಳ್ಬೇಕು, ಇಲ್ಲ ನೀನೇನಾದ್ರೂ ಗಲಾಟೆ ಮಾಡ್ದೆ ಮೌಚ್ಚು ತಕ್ಕೊಂಡು ಕೊಚ್ಚಿಬಿಡ್ತೀನಿ. ಇದಕ್ಕೆ ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ, ಆದ್ರೆ ನನಗಾದ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗ್ಬಾರ್ದು ಸರ್, ಖಂಡಿತ ಆಗ್ಬಾರ್ದು ಸರ್, ಆಗ್ಬಾರ್ದು.
ಮಹಾಜನಗಳೇ ಕೇಳಿ ಕೇಳಿ, ಈ ಈರುಳ್ಳಿಗೂ ಬೆಳ್ಳುಳ್ಳಿಗೂ ಕುಸ್ತಿ ಪ್ರಾರಂಭವಾಗುತ್ತೆ. ಎರಡು ಕೋಳಿ ಕಾಲಿಗೂ ಗತ್ತಿ ಕಟ್ಟಲಾಗಿದೆ. ನೋಡಲು ತುಂಬಾ ಭಯಂಕರವಾಗಿರುತ್ತೆ. ಈ ಈರುಳ್ಳಿ ಐದಾರು ಊರುಗಳಲ್ಲಿ ಗೆದ್ದಿದೆ. ಇದೇ ಬೆಳ್ಳುಳ್ಳಿ ಹೆಬ್ಬಾಳ್ ಗರಡಿಯಿಂದ ಬಾಳಗು ಬಂದಿದೆ. ಈ ಈರುಳ್ಳಿ ಗೆದ್ರೆ ನೂರಕ್ಕೆ ಐನೂರು ರೂಪಾಯಿ. ನೂರಕ್ಕೆ ಐನೂರು ರೂಪಾಯಿ ಸಾಲ ಕೊಡಿ. ಏನಾದ್ರೂ ಅಡ ಇಡು, ಕೊಡ್ತೀನಿ. ಏನೈತೆ ಅಂತ ಕೊಡ್ಲಯ್ಯ? ನಿನ್ ಮೊಮ್ಮಗಳನ್ನ ಅಡ ಇಡು, ಕೊಡ್ತೀನಿ. ಅಯ್ಯೋ ಪಾಪಿ, ನಿನ್ ನಾಲ್ಗೆ ಸೇದೋಗ. ಅವ್ರ ಮೇಲೆ ಏನ ಯಾಕೆ ಹೋಗಾಡ್ತೀಯ? ಆಗಿನ ಕಾಲದಲ್ಲಿ ಧರ್ಮರಾಯ ದ್ರೌಪದಿನ ಅಡಬಿಟ್ಬಿಟ್ಟು ಪಗಡೆ ಆಡ್ಲಿಲ್ವೇನಯ್ಯ? ಸತ್ಯ ಹರಿಶ್ಚಂದ್ರನೇ ಎಂಟಿನ್ ಮಾಡ್ಕೊಂಡ, ಇನ್ನು ನೀನ್ ಯಾ ಮಹಾ? ಹೌದಲ್ವಾ, ಆ ಕಾಲದಲ್ಲಿ ಅಂತ ಪುರಾಣ ಪುರುಷರಾಗಿ ಮಾಡಿರುವಾಗ ಈ ಕಾಲದಲ್ಲಿ ನಾನ್ ಯಾಕೆ ಹಾಗೆ ಮಾಡಬಾರ್ದು? ಸುಮ್ನಿರಮ್ಮ ಸುಮ್ನಿರು. ಯೌ, ಇವಳನ್ನ ಇಲ್ಲೇ ಇಟ್ಟಿರ್ತೀನಿ. ಐನೂರು ರೂಪಾಯಿ ಹೋಗ್ಬಿಡ್ತಪ್ಪ, ಹೋಗ್ಬಿಡ್ತು. ನಿಮ್ ಸಾಲ ನನ್ನ ನಿಧಾನ ತೀರ್ತೀನಪ್ಪ. ದಯವಿಟ್ಟು ನಮ್ಮ ಹುಡುಗಿನ ಬಿಟ್ಬಿಡ್ರಪ್ಪ, ಬಿಟ್ಬಿಡಿ ಬಾಮ್ಮ. ಏಯ್, ಎಲ್ಲಿಗೋ ಕರ್ಕೊಂಡು ಹೋಗ್ತೀಯಾ? ಮೊದ್ಲು ನನ್ ದುಡ್ಡು ಕೊಟ್ಟು ಕರ್ಕೊಂಡು ಹೋಗು. ಅಲ್ಲಿವರೆಗೂ ಅವಳು ನನ್ ಸೊತ್ತೆ, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ವಯಸ್ಸಿ ಬಂದು ಹೆಣ್ಣು ಸಾವುಕಾರ್ರೆ, ನನಗೂ ಈ ತರ ವಯಸ್ಸು ಹುಡುಗಿನೇ ಬೇಕು. ಮೊದ್ಲು ನನ್ ದುಡ್ಡು ಕೊಟ್ಟು ನಿನ್ ಮೊಮ್ಮಗಳ ಬಿಡಿಸ್ಕೊಂಡು ಹೋಗು. ಹೋಗಿ ಅಸಲು ತಗೊಂಬ, ಅಲ್ಲಿವರೆಗೂ ಇವ್ರ ಹತ್ರ ಬಡ್ಡಿ ವಸೂಲಿ ಮಾಡ. ಬಡ್ಡಿ ಬೇಕನ ಬಡ್ಡಿ ಮಗನ, ಜೊತೆಗೆ ಚಕ್ರ ಬಡ್ಡಿನ ಸೇರಿಸ್ಕೊಡ್ತೀನಿ ತಗೋ. ಸ್ಟೇಷನ್ಗೆ ಬಂದು ಇವ್ರ ಮೇಲೆ ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸ್ವಾಮಿ. ಇಲ್ಲಿ ನೋಡಿ, ಇವತ್ತಿನಿಂದ ಜಿಲ್ಲೆನಲ್ಲಿ ಕೋಳಿ ಪಂದ್ಯನ ಬ್ಯಾನ್ ಮಾಡಿದ್ದೀನಿ. ಮತ್ತೆ ಯಾರಾದ್ರೂ ಆಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಗೊತ್ತಾಯ್ತಾ? ಹೋಗಿ, ಎಲ್ಲ ಹೋಗಿ.